ತುರಹಳ್ಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ನಿನ್ನೆ ರಾತ್ರಿ ಬಿಜಿಎಸ್ ಬ್ಯಾಕ್ ಗೇಟ್ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದೆ. ಈಗ ಜನರಿಗೆ ಕಾಣಿಸ್ತಾ ಇದೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಆದ್ರೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ, ಕಾರ್ಯಾಚರಣೆ ಮಾಡುವವರಿಗೆ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿಗೆ ಆಟ ಆಡಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ. ಸೊ ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ರಸ್ತೆಯ ITC ಫ್ಯಾಕ್ಟರಿ ಒಳಗಡೆ ಚಿರತೆ ಪ್ರತ್ಯಕ್ಷ ಆಗಿ ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಾಂಪೌಂಡ್ ಪಕ್ಕದಲ್ಲೇ ತೋಟದಲ್ಲಿ ಒಂದು ಹೆಜ್ಜೆ ಗುರುತು ಪತ್ತೆಯಾಗಿರೋದ್ರಿಂದ ಅಲ್ಲಿನ ಗ್ರಾಮಸ್ಥರು ಹೊರಗಡೆ ಬರೋಕೆ ಕೂಡ ಭಯ ಪಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕೇವಲ 4 ಬೋನ್ಗಳನ್ನ ಆ ಒಂದು ಫ್ಯಾಕ್ಟರಿ ಒಳಗಡೆ ಇಟ್ಕೊಂಡು ಅವ್ರ ಬೋನ್ ಅನ್ನ ಇಟ್ಕೊಂಡು ಅಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಹೊರ ಜಾಗದಲ್ಲಿ ಕೂಡ ಅವ್ರು ಬರಬೇಕು, ಬೋನ್ಗಳನ್ನ ಇಡಬೇಕು, ಕೂಡಲೇ ಅದನ್ನ ಸೆರೆ ಇಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾರಂತದ್ದು ಮಹಿಳೆಯರಿದ್ದಾರೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಇದೇ ಹೊಸದೇನಲ್ಲ ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ, 2 ವರ್ಷದ ಹಿಂದೆ ಕೂಡ ಇದೇ ಫ್ಯಾಕ್ಟರಿ ಬಂದಿತ್ತು ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಚಿರತೆ ಒಂದು ಬಂದಿರುವಂತ ಕಾಣಿಸ್ಕೊಂಡಿದೆ ಅಂತೇಳಿ, ನಿಮ್ಗೆಲ್ಲ ಹೊರಗಡೆ ಬರೋದಕ್ಕೆ ಓಡಾಡಕ್ಕೆಲ್ಲ ಕೂಡ ತುಂಬಾ ಭಯ ಆಗ್ತಾ ಇರುವಂತದ್ದು? ಹೌದು, ನಮ್ಗೆ ಡೇ ಅನ್ನ ಹೆಂಗನ ಓಡಾಡ್ಬೋದು, ಬಟ್ ನೈಟ್ ಟೈಮ್ ಅಂತೂ ತುಂಬಾನೇ ಭಯ ಆಗುತ್ತೆ ಆಚೆ ಬರೋದಕ್ಕೆ ಎಲ್ಲ. ಈಗ ಆಚೆನೆ ಬರ ನೈಟ್ ಟೈಮ್ ಆಚೆ ಬರೋದಕ್ಕೆ ತುಂಬಾ ಭಯ ಆಗಿ ಯಾರು ಬರ್ತಾನೆ ಇಲ್ಲ. ಕಾಂಪೌಂಡ್ ಆಚೆ ITC ಕಾಂಪೌಂಡ್ ಆಚೆ ಚಿರತೆ ಹೆಜ್ಜೆಗಳೆಲ್ಲ ಕಾಣಿಸ್ತಾ ಇರೋದ್ರಿಂದ ನಮಗೂ ಭಯ ಆಗ್ತಾ ಇದೆ. ನಾವು ತೋಟದ ಮನೆಯಲ್ಲಿರೋದ್ರಿಂದ ನಮಗೆ ತುಂಬಾ ಕಷ್ಟ. ಊರೊಳಗಡೆ ಹೆಂಗೋ ಏನೋ ಗೊತ್ತಿಲ್ಲ, ಅಲ್ಲಿ ಜನಸಂಪರ್ಕ ಇರುತ್ತೆ, ಇಲ್ಲಿ ಜನಸಂಪರ್ಕ ಕಡಿಮೆ ಇರೋದ್ರಿಂದ ನಮಗ್ ತುಂಬಾನೇ ಭಯ ಆಗುತ್ತೆ. ಆದ್ರಿಂದ ಅರಣ್ಯ ಅಧಿಕಾರಿಗಳು ಇಲ್ಲಿ ಹೊರಗಡೆ ಕೂಡ ಬೋನ್ ಅನ್ನ ಇಟ್ಟು ಅದನ್ನ ಸೆರೆ ಹಿಡಿತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅವ್ರ ಸ್ಕೂಲ್ಗೆ ಟ್ಯೂಷನ್ಗೆ ಹೋಗಕ್ಕೆ ತುಂಬಾ ಅವ್ರಿಗೂ ಕೂಡ ಆತಂಕ ಇದೆ. ಪೋಷಕರು ಅವ್ರ ಮಕ್ಕಳು ಹೆಂಗ್ ಕಳಿಸೋದು ಅಂತೇಳಿ ಅವ್ರ ಮಕ್ಕಳನ್ನ ಕೂಡ ಮಾತಾಡಿಸ್ತೇನೆ. ಪುಟಾ, ಇವ್ ಚಿರತೆ ಅಂದ್ರೆ ತುಂಬಾ ಎಲ್ಲರಿಗೂ ಕೂಡ ಭಯ, ನೀನು ಸ್ಕೂಲ್ಗೆ ಹೋಗ್ಬೇಕು. ಈ ಒಂದು ವಿಚಾರದ ಬಗ್ಗೆ ನೀನೇನ್ ರಿಕ್ವೆಸ್ಟ್ ಏನು ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಈ ವಿಚಾರದ ಬಗ್ಗೆ? ಬೇಗ ಚಿರತೆ ಹಿಡಿಬೇಕು, ಮತ್ತೆ ನಮಗೂ ಭಯ ಇಲ್ದಿರ ಓಡಾಡ್ಬೋದು, ಆ ತರ ನಮಗೂ ಅವಾಗ ಈಸಿ ಆಗುತ್ತೆ, ಸ್ಕೂಲ್ಗೆಲ್ಲ ಹೋಗ್ಬೋದು. ಎಲ್ಲಿ ಎಲ್ಲೂ ಆಚೆ ಹೋಗ್ಬೇಡ ಆಟ ಆಡಕ್ಕೆ ಅಂದಿದೆ. ಜೊತೆಲಿ ಅವ್ರನ್ನ ಮತ್ತೆ ತೋಟ, ಇಲ್ಲಿ ತೋಟ ನೋಡ್ಕೊಳ್ತಾರ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈ ವಿಚಾರವಾಗಿ 2 ವರ್ಷದ ಹಿಂದೆ ಕೂಡ ಈ ITC ಫ್ಯಾಕ್ಟರಿ ಒಳಗಡೆ ಸೆರೆ ಹಿಡಿದುಳಿದ್ರು. ಸುಮಾರು ಫಾರೆಸ್ಟ್ ಸೂಪರ್ ಲ್ಯಾಂಡ್ ಇದೆ ಅದರಲ್ಲಿ ಅಂತೇಳಿ, ಸುತ್ತಮುತ್ತ ಕೂಡ ಸ್ವಲ್ಪ ಅರಣ್ಯ ಒಂದು ಫಾರೆಸ್ಟ್ ತರನೇ ಇದೆ. ಯಾವ ಭಾಗದಿಂದ ಈ ಚಿರತೆಗಳು ಬರುತ್ತವೆ? ಏನ್ ಸರ್ ಇಲ್ಲಿನ ನಿಮ್ಮಲ್ಲಿ ಒಂದು ಆತಂಕ ಇರುವಂತಹ ಹೆಜ್ಜೆ ಗುರುತು ಕಾಣಿಸ್ಕೊಂಡಿದೆ ಏನು? ಸರ್, ಸುರಿ ಸುಮಾರು ITC ಅಲ್ಲಿ 25 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಒಂದು ದಿಬ್ಬ ಟೈಪ್ ಮಾಡಿದ್ರೆ ಅಲ್ಲಿ ಯಾರೂ ಹೋಗಕ್ಕಾಗಲ್ಲ, ಸುಮಾರು ಅಲ್ಲೇ ಫಾರೆಸ್ಟ್ ಅವರು ಹೋಗಕ್ಕೆ ಆಗಲ್ಲ ಆ ತರ ಇದೆ. ನಮ್ ಬೋರು ನೈಟ್ ಎಲ್ಲ ನೀರು ಆನ್ ಮಾಡ್ಬೇಕು, 8 ಗಂಟೆ 10 ಗಂಟೆಲ್ಲಿ ಹೋಗ್ಬೇಕು. ನಾವ್ ಈ ನೋಡಿ ಮೋಟ್ರಿ ಆನ್ ಮಾಡ್ತಿಲ್ಲ, ನೀರು ಕೃಷಿ ಇಲಾಖೆ ಇದ್ರ ಕೃಷಿಗೆ ಹರ್ಸಕ್ಕೆ ಆಗಲ್ಲ, ಭಾರಿ ತೊಂದರೆ ಆಗ್ತಾ ಇದೆ. ಅರಣ್ಯ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಂದು ಪರಿಹಾರ ಮಾಡ್ಕೊಡ್ಬೇಕು ನಮ್ಗೆ ಅಂತ ಕೇಳ್ಕೊಡ್ತೀನಿ. ಸರ್, ಸುಮಾರು ಅಲ್ಲಿ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ನಮ್ದು ಹೈನುಗಾರಿಕೆ ಕೃಷಿ ಇಲಾಖೆಯಿಂದ ಕೃಷಿ ಸಂಪರ್ಕ ಇರೋದ್ರಿಂದ ಏನ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಭಯಕ್ಕೋಸ್ಕರ ಹೋಗ್ಬೇಡಿ ಹೊರಗಡೆ, ಯಾವಾಗ ಎಲ್ಲಿ ಬಂದು ಅಟ್ಯಾಕ್ ಮಾಡುತ್ತೋ ಭಯ ಇರುತ್ತಲ್ವಾ, ನಮಗೂ ಭಯನೇ. ಮನೇಲಿ ಇರೋದಕ್ಕೂ ಹಸು ಹೊಂದಿದೆ, ಆಚೆ ಕಟ್ಟೋದಕ್ಕೆ ಓಡಾಡೋದಕ್ಕೆ ಅದಕ್ಕೆ ಮೇವು ತರೋದಕ್ಕೆ ಎಲ್ಲದಕ್ಕೂ ಭಯ ಆಗುತ್ತೆ. ಬೇಗ ಒಂಚೂರು ಇದಕ್ಕೊಂದು ಪರಿಹಾರ ಕೊಟ್ಟರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಎಸ್, ಇದಿಷ್ಟು ಸ್ಥಳೀಯರ ಒಂದು ಮಾತಾಗಿದೆ. ಬೇಗ ಅರಣ್ಯಾಧಿಕಾರಿಗಳು ಅದನ್ನ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಮಾಡಲೇಬೇಕು, ಇಲ್ಲದಿದ್ರೆ ನಾವೆಲ್ಲ ಕೂಡ ಈ ಹೋರಾಡಬೇಕು, ಒಳಗಡೆ ಬರಬೇಕು ಅಂದ್ರೆ ಭಯ ಆಗಿದೆ, ಮಕ್ಕಳನ್ನ ಸ್ಕೂಲ್ ಕಳಿಸಬೇಕು ಅನ್ನೋದು ಭಯ ಆಗಿದೆ. ಈ ರೀತಿಯ ಒಂದು ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಉದ್ಭವ ಆಗಿರುವಂತದ್ದು, ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಇದಕ್ಕೆ ಕೂಡಲೇ ಒಂದು ಪರಿಹಾರ ಕೊಡಬೇಕು, ಜೊತೆಗೆ ಅದನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಅರಣ್ಯಾಧಿಕಾರಿಗಳು ಮಾಡಲಿ ಅಂತೇಳಿ ಒಂದು ಅವ್ರ ಮನವಿಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು.